ಇಂದು ವೈದ್ಯಕೀಯ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಆವಿಷ್ಕಾರಗಳಾಗಿದ್ದು ಉತ್ತಮ ಫಲಿತಾಂಶಗಳನ್ನು ನೀಡಿವೆ. ಆದರೆ ಕೆಲವು ತಪ್ಪು ಮಾಹಿತಿಗಳಿಂದ ಜನಸಾಮಾನ್ಯರು ಗೊಂದಲಕ್ಕೊಳಪಟ್ಟು ಅನಗತ್ಯ ಚಿಕಿತ್ಸೆಗಳನ್ನು ಪಡೆಯುತ್ತಿದ್ದಾರೆ. ಈ ಅನಗತ್ಯ ಗೊಂದಲಗಳನ್ನು ಹೇಗೆ ನಿವಾರಿಸಿಕೊಳ್ಳಬೇಕು ಎಂಬುದನ್ನು ಡಾಕ್ಟರ್ ಪ್ರಕಾಶ್ ರಾವ್ ಅವರ ಮಾತುಗಳಲ್ಲಿ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ವೈದ್ಯ ವೃತ್ತಿಯಲ್ಲಿನ ಗೊಂದಲಗಳು, ಇದ್ರ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ವೈದ್ಯ ವೃತ್ತಿಯೊಳಗೆ ಇರೋ ಗೊಂದಲಗಳು ನಿಮಗೆ ಗೊಂದಲ ಆಗಿದೆ, ವೈದ್ಯರಿಗೆ ಏನು ಗೊಂದಲ ಅಲ್ಲ, ಅದು ಸಹಜ ಆಗಿರುತ್ತೆ. ಅದು ಯಾವ ಗೊಂದಲಗಳು, ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದು ಬಹಳ ಮುಖ್ಯವಾಗಿದೆ. ಇವತ್ತು ವೈದ್ಯ ವಿಜ್ಞಾನದೊಳಗೆ ಸಾಕಷ್ಟು ಆವಿಷ್ಕಾರಗಳಾಗಿವೆ, ಹಲವಾರು ವಿಷಯಗಳು ಗೊತ್ತಾಗ್ತಾ ಇದೆ, ಹಲವಾರು ಆಧುನಿಕ ವಿಚಾರಗಳು ಹೊರಗೆ ಬಂದು ಚಿಕಿತ್ಸೆಯಲ್ಲಿ ಪರಿಣಾಮಕಾರಿಯಾಗಿದೆ. ವೈದ್ಯಕೀಯ ವಿಷಯ ಒಂದೇ ಅಲ್ಲ, ವಿಜ್ಞಾನದಲ್ಲಿ ಸೈನ್ಸು, ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ ಅಲ್ಲೆಲ್ಲ ಆವಿಷ್ಕಾರಗಳಾಗಿ ಅವು ಎಲ್ಲರೂ ಚಿಕಿತ್ಸೆಯಲ್ಲಿ ಫಲಕಾರಿಯಾಗಿವೆ. ಆದರೆ ಆ ಆವಿಷ್ಕಾರಗಳು ಜನಸಾಮಾನ್ಯರಿಗೆ ತಲುಪ್ತಾ ಇಲ್ಲ. ಸೈಂಟಿಸ್ಟ್ಗೆ ಗೊತ್ತಿದೆ, ಎಷ್ಟೋ ಸರಿ ವೈದ್ಯರಿಗೂ ತಿಳ್ಕೊಳ್ಳಿ. ವೈದ್ಯರಿಗೆ ಹೇಗೆ ತಲುಪಕ್ಕೆ ಸಾಧ್ಯ? ವೈದ್ಯರು ಮೆಡಿಕಲ್ ಕಾಲೇಜಿಂದ ಹೊರಗೆ ಬಂದ ಮೇಲೆ ಓದೋ ಚಟಾನೇ ಇರೋದಿಲ್ಲ, ಆಮೇಲೆ ಯಾವ ಪರೀಕ್ಷೆನೂ ಇರೋದಿಲ್ಲ. ಅವರು ಪ್ರತಿ ವರ್ಷ 2 ವರ್ಷಕ್ಕೊಂದ್ಸರಿ ತಮ್ಮ ನಾಲೆಜ್ ಇದೆಯಾ ಇಲ್ಲ, ಸರಿಯಾಗಿದೆಯಾ ಅಂತ ಅನ್ನೋದಕ್ಕೆ ಚೆಕ್ ಮಾಡೋದಕ್ಕೆ ಯಾವುದೂ ಇಲ್ಲ. ಆಮೇಲೆ ಅವ್ರಿಗೆ ಮಾಹಿತಿ ಕೊಡೋದು ಯಾರೂ ಇಲ್ಲ. ಆ ರೋಗದ ಬಗ್ಗೆ, ಔಷಧಿಗಳ ಬಗ್ಗೆ ಒಳ್ಳೆ ಮಾಹಿತಿ, ಪ್ರತಿ ಹೊಸ ಹೊಸ ಔಷಧಿಗಳು ಬರ್ತವೆ, ಅದನ್ನ ಮಾಹಿತಿ ಯಾರು ಕೊಡ್ತಾರೆ? ಔಷಧಿ ಕಂಪನಿಗಳು ಕೊಡ್ತಾರೆ ಅಂತ ನೀವು ಅನ್ಕೊಂಡಿರ್ಬೋದು. ಔಷಧಿ ಕಂಪನಿಗಳು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ, ತಪ್ಪು ಇನ್ಫಾರ್ಮೇಶನ್ ಕೊಡ್ತಾರೆ. ಅಷ್ಟೇ ಅಲ್ಲ, ಎಷ್ಟೋ ಸರಿ ಬಯಾಸ್ ಮಾಡಿರ್ತಾರೆ. ಎಷ್ಟೋ ವೈದ್ಯರು ತಪ್ಪು ನಂಬಿಕೆಯೊಳಗೆ ಬಹಳಷ್ಟು ವರ್ಷಗಳನ್ನ ಕಂಟಿನ್ಯೂ ಮಾಡ್ತಾರೆ. ಉದಾಹರಣೆಗೆ, ನಿಮಗೆ ನರರೋಗ ಸಮಸ್ಯೆ ಬಂದಾಗ ನಿರುಪಯನ್ ತಗೊಳ್ಳಿ ಅಂತ ಕೊಡ್ತಾ ಇದ್ರು ಹಿಂದೆ, ಈಗಲೂ ಬಹಳ ಜನ ಉಪಯೋಗಿಸ್ತಾರೆ. ಈಗಲೂ ನಿರುಪಯನ್ ಅವೈಲೇಬಲ್ ಇದೆ. ನಿರುಪಯನ್ 2000 ಇಸ್ವಿನಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾನೇ ಬ್ಯಾನ್ ಮಾಡ್ತಾರೆ, ಆದ್ರೂ ಈಗ ನಿರುಪಯನ್ ಬರೆಯೋರಿದ್ದಾರೆ, 1000 ಪಟ್ಟು ಹೆಚ್ಚು ಕಾನ್ಸಂಟ್ರೇಷನ್ ಅಂತ ಮಾರ್ಕೆಟ್. ಅದರಿಂದ ಈ ತರದ ರಾಂಗ್ ಇನ್ಫಾರ್ಮೇಶನ್ ಜನರಲ್ಲಿ ಹೋಗ್ತಾ ಇರಬೇಕು. ರಿಸರ್ಚ್ ಆಗಿ ಒಳ್ಳೆ ಇನ್ಫಾರ್ಮೇಶನ್ ಇದ್ರೂ ಜನರ ಹತ್ರ ಹೋಗ್ತಾ ಇಲ್ಲ, ಹೀಗಾಗಿ ಇವು ಗೊಂದಲ ಸೃಷ್ಟಿ ಮಾಡ್ತವೆ. ಅಲೋಪತಿ ವೈದ್ಯ ವಿಜ್ಞಾನ ಇದು ವೈಜ್ಞಾನಿಕ ತಳದ ಮೇಲೆ ನಿಂತಿದೆ, ಆದರೆ ಇವತ್ತಿಗೂ ಸಹಿತ ಅವೈಜ್ಞಾನಿಕವಾಗಿ ಈ ಪದ್ಧತಿಯನ್ನು ಜನರು ವೃತ್ತಿ ಮಾಡ್ತಾರೆ. ಅವೈಜ್ಞಾನಿಕ ಪ್ರಾಕ್ಟೀಸಸ್ ಬಹಳ ಇದೆ ಅಲೋಪತಿಗಳು. ಅದೆಲ್ಲ ಹೋಗ್ಬೇಕು ಅನ್ನೋದಾದ್ರೆ ಮೇಲೆ ಒಂದು ಬಾಡಿ ಇದ್ದು ಅದನ್ನು ಕಂಟ್ರೋಲ್ ಮಾಡಬೇಕು. ಅವ್ರ ಮೇಲೆ ಯಾವ ಬಾಡಿ ಇದ್ರು ಕಂಟ್ರೋಲ್ ಮಾಡೋದು ಬೇಡ. ಸೊ ಅದರಿಂದ ವೈದ್ಯರಲ್ಲಿ ಅಪೋಸಿಷನ್ ಇದೆ. ಈ ಥರದ ನಮ್ಮನ್ನು ಯಾರು ಕಂಟ್ರೋಲ್ ಮಾಡಬೇಕು ಇಲ್ಲ, ನಾವು ಗ್ರಾಜ್ಯುಯೇಷನ್ ಮಾಡಿದ್ವಿ, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ವಿ, ಸೂಪರ್ ಸ್ಪೆಷಾಲಿಟಿ ಮಾಡಿದ್ವಿ, ಅದೆಲ್ಲ ನಿಜ. ಆದರೆ ಆಧುನಿಕ ವಿಜ್ಞಾನ ಹೊಸ ಹೊಸ ವಿಷಯಗಳನ್ನು ತಿಳಿಸುತ್ತಲ್ಲ, ಅದರ ಜನರಿಗೆ ತಲುಪುವಲ್ಲಿ ತಲುಪಿಸುವಲ್ಲಿ ವೈದ್ಯರ ಪಾತ್ರ ಏನು ಅನ್ನೋದು ನಾವು ಕ್ವಶನ್ ಮಾಡ್ತೀವಿ. ರೈತರು ರೋಗಿಗೆ ಮಾಹಿತಿ ನೀಡುತ್ತಿರುವುದು ಈಗ ಹೇಳಿದ ಕಾರಣ ಇದೆ. ದಿನೇ ದಿನೇ ಹೊಸ ಮಾಹಿತಿ ಬಂದರೂ ವೈದ್ಯರಿಗೆ ಮಾಹಿತಿ ಇಲ್ಲ. ಸೊ ಜನರಿಗೆ ಹೇಗೆ ಮಾಹಿತಿ ಕೊಡ್ತಾರೆ? ಸೊ ಜನರಿಗೂ ಮಾಹಿತಿ ಕೊಡ್ತಾ ಇಲ್ಲ, ತಮಗೂ ಮಾಹಿತಿ ಇಲ್ಲ. ಇದರಿಂದ ಜನರು ಒಳ್ಳೆಯ ಚಿಕಿತ್ಸೆಯಿಂದ ವಂಚಿತರಾಗ್ತಾರೆ. ಅನಗತ್ಯ ಪರೀಕ್ಷೆಗಳು ಇವತ್ತು ವಿಪರೀತ ದೊರಕ್ತಾ ಇದೆ. ಕಾರಣ ಏನು ನೋಡಿ, ಇವತ್ತು ಗಲ್ಲಿಗಳಲ್ಲಿ ಚಿಕಿತ್ಸಾ ಕೇಂದ್ರಗಳು ಉಂಟಾಗಿವೆ. ಚಿಕಿತ್ಸಾ ಅಂತಂದ್ರೆ ಪರೀಕ್ಷಾ ಕೇಂದ್ರಗಳು. ಸೊ 100 ರೂಪಾಯಿಗೆ 5 ಟೆಸ್ಟ್, 100 ರೂಪಾಯಿಗೆ 25 ಟೆಸ್ಟ್, 100 ರೂಪಾಯಿಗೆ 100 ಟೆಸ್ಟ್ ಮಾಡೋರು ಇದಾರೆ. ಸೊ ಈ ಥರದ್ದಿದ್ದಾಗ ಜನರು ನೇರವಾಗಿ ಔಷಧಿ ಅಂಗಡಿಗೆ ಹೋಗ್ತಾರೆ, ಆ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ತಾರೆ, ಚಿಕಿತ್ಸೆ ಪರೀಕ್ಷೆ ಕೊಡಿಸ್ಕೊಳ್ತಾರೆ. ಅದರಿಂದ ಇದು ಗೊಂದಲ ಉಂಟು ಮಾಡ್ತಾ ಇದೆ, ಜನರಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ. ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ವೈದ್ಯರ ಹತ್ರ ಹೋದಾಗ ವೈದ್ಯ ಏನ್ ಅಡ್ವೈಸ್ ಮಾಡ್ತಾರೋ ಅದನ್ನು ಮಾಡಿದ್ರೆ ಸಾಕು. ಅರ್ಹ ವೈದ್ಯ, ಕ್ವಾಲಿಫೈಡ್ ಡಾಕ್ಟರ್, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತಿದ್ರೆ ಅವ್ರು ಯಾರೋ ವೈದ್ಯರು ಅಥವಾ ಯಾವುದೇ ಅರ್ಹ ವೈದ್ಯರ ಹತ್ರ ಹೋದ್ರು ಸರಿಯಾದ ಚಿಕಿತ್ಸೆ ಬರ್ಕೊಡ್ತಾರೆ. ಆಮೇಲೆ ಇವತ್ತೇನಾಗಿದೆ, ಕೆಲವು ಪರೀಕ್ಷೆಗಳನ್ನ ಮಾಡಿಸ್ತಾರೆ. ಜನರಲ್ಲಿ ಯಾವ ನಂಬಿಕೆ ಇದ್ರೆ ಈ ಪರೀಕ್ಷೆ ಮಾಡಿಸೋದ್ರಿಂದ ರೋಗ ಕಂಡುಹಿಡಿದವರು ಅಂತ, ಅದು ತಪ್ಪು. ಪರೀಕ್ಷೆಯಿಂದ ರೋಗ ಕಂಡುಹಿಡಿಯೋಕ್ಕಾಗಲ್ಲ, ಎಲ್ಲಾ ರೋಗಗಳನ್ನು ಕಂಡುಹಿಡಿಯೋಕ್ಕಾಗಲ್ಲ. ಈ ಶುಗರ್ ಟೆಸ್ಟ್ ಮಾಡಿದಾಗ ರಕ್ತದಲ್ಲಿ ಶುಗರ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ, ಹೊರತು ಅವ್ರಿಗೆ ಡಯಾಬಿಟಿಸ್ ಇದೆ ಅಂತ ಹೇಳೋದು ಕಷ್ಟ. ಬೇರೆ ವಿಷಯಗಳನ್ನೆಲ್ಲ ತಗೊಂಡೋಗಿ ಕಂಡುಹಿಡಿಬೇಕಾಗುತ್ತೆ. ಅದರಿಂದ ಈ ಪರೀಕ್ಷೆಗಳಿಂದ ರೋಗ ಗೊತ್ತಾಗತ್ತೆ ಅಂತ ಅನ್ನೋದು ತಪ್ಪು. ಎಷ್ಟೋ ಸರಿ ವೈದ್ಯರು ಅದನ್ನ ಹೇಳೋದಿಲ್ಲ, ಈ ಪರೀಕ್ಷೆ ಮಾಡಿಸ್ಕೊಂಬನ್ನಿ, ಅಸೆಸ್ ಮಾಡ್ತೀನಿ, ಮುಂದೆ ಹೇಗೆ ಚಿಕಿತ್ಸೆ ಮಾಡೋದು ಅಂತ ಅನ್ನೋದು ಹೇಳೋದಿಲ್ಲ. ಪರೀಕ್ಷೆ ಬರ್ಕೊಡ್ತಾರೆ, ದೊಡ್ಡ ಲಿಸ್ಟೇ ಕೊಡ್ತಾರೆ, 5,000, 10,000. ಸೊ ಅದರಿಂದ ಅದು ನಾರ್ಮಲ್, ಎಷ್ಟೋ ಸರಿ ಅದು ನಾರ್ಮಲ್ ಇದೆ ಅಂತಂದ ತಕ್ಷಣ ಜನರು ಸಂತೋಷ ಪಡ್ಬಿಡ್ತಾರೆ, ಅವ್ರು ಏನು ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಗೊತ್ತಿರ್ತದೆ ನಾರ್ಮಲ್ ಇರ್ತದೆ ಏನು ಆಗೋಲ್ಲ. ಆ ಥರ ಇದ್ದಾಗಲೂ ಬರ್ಕೊಡೋದು ತಪ್ಪು. ಸೊ ಅದರಿಂದ ಸಾಧ್ಯವಾದಷ್ಟು ಪರೀಕ್ಷೆಗಳನ್ನು, ಅನಗತ್ಯ ಪರೀಕ್ಷೆಗಳನ್ನ
ಮಾಡಿಸದೇ ಇರೋದ್ರಲ್ಲಿ ಇದೊಂದು ಗೊಂದಲ ಉಂಟಾಗಿದೆ ಜನರಿಗೆ. ಅನೇಕ ಸಾರಿ ಈ ಕಂಪನಿಗಳು ಔಷಧಿ ಕಂಪನಿಗಳಾಗಲಿ ಅಥವಾ ಈ ಲ್ಯಾಬ್ಗಳಾಗಲಿ ವೈದ್ಯರಿಗೆ ಕಟ್ ಕೊಡ್ತವೆ, ಅದರಿಂದನೇ ಈ ಅನೇಕ ಪರೀಕ್ಷೆಗಳು ಬರ್ಕೊಡ್ತವೆ. ಇದನ್ನು ನಾನು ಮಾತಾಡಬಾರ್ದು, ಆದರೆ ಇದು ಪರೀಕ್ಷೆ ಈ ಪದ್ಧತಿಗಳೆಲ್ಲ ಹೋಗಬೇಕು. ಅದಕ್ಕೆ ಪನಿಷ್ಮೆಂಟು ಇದೆ, ಆದರೆ ಅದು ಯಾವುದೂ ಜಾರಿಗೆ ಬರ್ತಾ ಇಲ್ಲ. ಅದರಿಂದ ಈ ಥರದ ಅನಗತ್ಯ ಪರೀಕ್ಷೆಗಳು ಉಂಟಾಗ್ತವೆ. ಅದಕ್ಕಿಂತ ಚಿಕಿತ್ಸೆಗಳು ಸಾಕಷ್ಟಾಗಿವೆ. ಚಿಕಿತ್ಸೆ ಅಂದರೆ ನಮ್ಮ ಜನರ ಮನಸ್ಸಿನೊಳಗೆ ಏನು ಅಂತಂದರೆ ಔಷಧಿ ತೊಗೊಳ್ಳೋದು, ಆಪರೇಷನ್ ಮಾಡಿಸೋದು ಅಷ್ಟೇ. ತಲೆನೋವು ಆದಾಗ ವಿಶ್ರಾಂತಿ ತೊಗೊಳ್ಳಿ ಅನ್ನೋದು ಚಿಕಿತ್ಸೆ. ನಾನು ನನ್ನ ಹತ್ರ ರೋಗಿ ಬಂದಾಗ ವಿಶ್ರಾಂತಿ ತೊಗೊಂಡ್ರೆ ಅಂದರೆ ನನಗೆ ದುಡ್ಡು ಕೊಡೋಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ಇಟ್ಟು ಮೆಡಿಸಿನ್ ಬರ್ಕೊಡ್ತೀನಿ, ನೋವಿನ ಮೆಡಿಸಿನ್. ಇದನ್ನು ತೊಗೊಂಡ್ರೆ ನಿಮ್ಮ ತಲೆನೋವು ಕಡಿಮೆ ಆಗ್ತದೆ, ಸರಿ ಹೋಗ್ತದೆ. ಆ ತಲೆ ಮೆಡಿಸಿನ್ ತೊಗೊಂಡ ತಕ್ಷಣ ತಲೆನೋವು ಕಡಿಮೆ ಆಗ್ತದೆ, ವಿಶ್ರಾಂತಿ ತೊಗೊತಾನೆ ಸರಿ ಹೋಗ್ತಾರೆ. ಆದರೆ ಅವನು ವಿಶ್ರಾಂತಿ ಅಷ್ಟೇ ಬೇಕಾಗಿರ್ತದೆ. ನೋಡಿ, ಅನಗತ್ಯ ಚಿಕಿತ್ಸೆಗಳಿಂದ ಮೂರಾರು ಆಂಟಿಬಯೋಟಿಕ್ಗಳು ಅನಗತ್ಯವಾಗಿ ಬರ್ಕೊಳ್ತಾರೆ, ವಿಟಮಿನ್ಸ್ಗಳು ಅನಗತ್ಯವಾಗಿ ಬರ್ಕೊಳ್ತಾರೆ, ಕಾಫ್ ಸಿರಪ್ಗಳು ಅನಗತ್ಯವಾಗಿ ಬರ್ಕೊಳ್ತಾರೆ, ಪ್ರೋಟೀನ್ ಪುಡಿ ಅನಗತ್ಯವಾಗಿ ಬರ್ಕೊಳ್ತಾರೆ. ಈ ಚಿಕಿತ್ಸೆಗಳು ಅನಗತ್ಯವಾಗಿ ಹೋಗ್ತಾ ಇವೆ. ಅದರೊಳಗೂ ಕ್ವಾಲಿಫಿಕೇಶನ್ ಇಲ್ಲದೇ ಇರೋರಂತೂ ನೀನು ಹೆಂಗೆ ಬರ್ಕೊಳ್ತಾರೋ ನಿಮಗೆ ಊಹಿಸ್ಬೋದು. ಅದರಿಂದ ಹೆಚ್ಚು ಆಮೇಲೆ ಜನರಲ್ಲೂ ಒಂದು ನಂಬಿಕೆ ಇದೆ, ಹೆಚ್ಚೆಚ್ಚು ಔಷಧಿ ಉಪಯೋಗಿಸಿದ್ರೆ ಅಷ್ಟು ಒಳ್ಳೆಯದು ಅಂತ ಹೇಳಿ. ಕಡಿಮೆ ಔಷಧಿಗೆ ಬರ್ಕೊಟ್ರೆ ಸರಿ ಇಲ್ಲಪ್ಪ ಡಾಕ್ಟರ್, ಅದಕ್ಕೆ ಜಾಸ್ತಿ ಔಷಧಿ ಬರ್ಕೊಂಡು ಹೋಗ್ತಾರೆ. ಆಮೇಲೆ ದುಬಾರಿ ಔಷಧಿ ತೊಗೊಂಡ್ರೆ ಒಳ್ಳೇದು ಅಂತ ಒಂದು ನಂಬಿಕೆ ಇದೆ ನಮ್ಮ ಜನರು. ಹೀಗಾಗಿ ಡಾಕ್ಟರ್ ಒಳ್ಳೇದೇ ಬರ್ಕೊಳ್ಳಿ, ಪರವಾಗಿಲ್ಲ ಜಾಸ್ತಿ ಬೆಲೆ ಆದ್ರೂ ಏನು, ಕಡಿಮೆ ರೇಟ್ಗೆ ಸಿಗ್ತಾ ಇದೆ. ಇವತ್ತು ಜನೌಷಧಿ ಕೇಂದ್ರಕ್ಕೆ ಕಡಿಮೆ ರೇಟ್ ಸಿಗ್ತಿದೆ, ಅದನ್ನು ತೊಗೊಳ್ಬಿಟ್ಟು ಕಾಸ್ಟ್ಲಿ ಔಷಧಿ ತೊಗೊಳ್ತಾರೆ. ಇತರೆ ಪದ್ಧತಿ ಔಷಧಿಗಳಲ್ಲಿ ಅಡ್ಡ ಪರಿಣಾಮಗಳಿಲ್ಲ, ಅದರಿಂದ ಅವು ಔಷಧಿ ಒಳ್ಳೇದು ಅಂತ ಜನರಲ್ ನಂಬಿಕೆ ಇದೆ, ಡಾಕ್ಟರ್ ಸಾಧನೆ ಮಾಡ್ತಾರೆ. ನನ್ನ ಹತ್ರ ಅಲೋಪತಿಕ್ ವೈದ್ಯ ಆದರೂ ಸಹಿತ ಆಯುರ್ವೇದಿಕ್ ಔಷಧಿಗಳು ಬರ್ಕೊಳ್ಳೋದು, ಇದನ್ನು ತೊಗೊಳ್ರಿ 3 ತಿಂಗಳು ತೊಗೊಳ್ರಿ ಪೂರ್ತಿ ಸರಿ ಹೋಗುತ್ತೆ. ಯಾಕಂತಂದ್ರೆ ಅವನು 3 ತಿಂಗಳಿಗೆ ಅದನ್ನು ಬರ್ಕೊಟ್ರೆ ಹಾಕೊಂಡ್ರೆ ಅವ್ನು ಕಟ್ ಕಳಿಸ್ತಾರೆ. ಸೊ ಅದರಿಂದ ಈ ಥರದ ಅನಗತ್ಯ ಚಿಕಿತ್ಸೆಗಳು, ಅನಗತ್ಯ ಪರೀಕ್ಷೆಗಳು ಇವತ್ತು ಜಾಸ್ತಿ ಆಗಿದೆ. ಜನರಿಗೆ ಗೊತ್ತಿಲ್ಲ, ಜನರಿಗೆ ಗೊತ್ತಾದ್ರೆ ಇನ್ನೂ ಜಾಸ್ತಿ ಗೊಂದಲ ಆಗ್ತದೆ, ಇಲ್ಲೇ ಗೊಂದಲ ಆಗಿದೆ ಜನಕ್ಕೆ. ಇದಕ್ಕೆ ಕಾರಣ ವೈಜ್ಞಾನಿಕ ಆಧಾರ ಇಲ್ಲ, ಜನರಿಗೆ ವೈಜ್ಞಾನಿಕ ಆಧಾರ ಅಂದ್ರೆ ಏನು ಗೊತ್ತಿಲ್ಲ. ಆಮೇಲೆ ಔಷಧಿ ಕಂಪನಿಗಳ ಒತ್ತಡ, ವೈದ್ಯರಿಗೆ ಅವರದೇ ಆದ ಒತ್ತಡ, ಈ ಬಂಡವಾಳಶಾಹಿ ವ್ಯವಸ್ಥೆಯೊಳಗೆ ಆರ್ಥಿಕ ಒತ್ತಡ ಎಲ್ಲರ ಮೇಲೂ ಇದೆ, ಅದು ಚಿಕಿತ್ಸೆ ಮೇಲೂ ಟ್ರಾನ್ಸ್ಫರ್ ಆಗ್ತದೆ. ಅದರಿಂದ ಇವತ್ತು ಈ ಥರದ ಸಮಸ್ಯೆಗಳಿಗೆ ಜನರು ಒಂದಿದ್ದಾರೆ. ಈಗ ಒಂದರಿಂದ ಪಾರು ಮಾಡಬೇಕಾದ್ರೆ ನಿಮಗೆಲ್ಲರೂ ಸರಿಯಾದ ವ್ಯವಸ್ಥೆ ರೂಪಿಸಬೇಕು, ಜನರಿಗೆ ಸರಿಯಾದ ಪರೀಕ್ಷೆ ಆಗಬೇಕು, ಚಿಕಿತ್ಸೆ ಆಗಬೇಕು, ಸಾಧ್ಯವಾದಷ್ಟು ಕಡಿಮೆ ರೇಟ್ನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಆಗೋ ವ್ಯವಸ್ಥೆ ಆಗುತ್ತೆ. ಬಟ್ ಅದನ್ನು ನಾವು ಈಗ ಕನಸು ಅಂತ ಅನ್ಬೋದು, ಆದರೆ ಈ ವ್ಯವಸ್ಥೆ ಮಾಡಿದರೆ ಮಾತ್ರ ಜನರಿಗೆ ನೆಮ್ಮದಿ ಸಿಗಲು ಸಾಧ್ಯ. ಆದರೆ ಜನರು ಈ ವಿಧದಲ್ಲಿ ಈ ರೀತಿಯಲ್ಲಿ ಯೋಚನೆ ಮಾಡ್ತಾರೆ, ವೈದ್ಯರು ಈ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ನಮಸ್ಕಾರ.